200 to 250 kilometers ರೇಂಜ್ ಹೋಗುತ್ತೆ ವಿತೌಟ್ ರಿಜಿಸ್ಟ್ರೇಷನ್ ಗಾಡಿ ಇವೆಲ್ಲ. ನೋಡೋಕ್ಕೂ ನೋಡಿ ಏನು ಸಖತ್ ಲುಕ್ ಇದೆ ಮಾತ್ರ. ಸೊ ನೆಕ್ಸ್ಟ್ ಬಂದು ಕಾಲು ಇಟ್ಕೊಳ್ಳೋದಕ್ಕೆ ಒಂದೊಳ್ಳೆ ಮಾಡ್ರನ್ ಸಿಸ್ಟಮ್ ನೋಡಿ ಈ ಥರ. ನೆಕ್ಸ್ಟ್ ಇನ್ಕ್ಲೋಸ್ ಅಷ್ಟೇ. ಈ ಥರ ಗಾಡಿಗಳು ತೊಗೊಂಡು ಆರಾಮಾಗಿ ಕಲಿತು ಆಮೇಲೆ ಬೇರೆ ಗಾಡಿಗಳನ್ನ ಓಡಿಸ್ಬೋದು. ಅಳ್ದೆಲ್ಲ ಇಳಿಸಿ ಟೆಸ್ಟ್ ಮಾಡ್ತಾ ಇದ್ದೀವಿ. ನನಗೆ ಸೊಂಟ ನೋವು ಬರುತ್ತೆ ಅಷ್ಟೇ ಇವೆಲ್ಲ ಟೆಸ್ಟಿಂಗ್ ಮಾಡೋದು. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ನಮ್ಮ ಹತ್ರ ಇದೆ ಎಲೆಕ್ಟ್ರಿಕ್ ಗಾಡಿ ಬ್ಯಾಟ್ರಿ ಅಂತ, ಬ್ಯಾಟ್ರಿ ಒನ್ ಅಂತ ಹೇಳ್ತಾರೆ ಇದನ್ನ. ಲೈಕ್ ಹೆಸರು ಎಲ್ಲೂ ಪ್ರಿಂಟ್ ಆಗಿಲ್ಲ ಗಾಡಿ ಮೇಲೆ, ಇಲ್ಲ ಏನು ಮಾಡಿಲ್ಲ, ಬಟ್ ಇದಕ್ಕೆ ನೇಮ್ ಇರೋದು ಬ್ಯಾಟ್ರಿ ಒನ್ ಅಂತ. ನೋಡಿದ್ದೀರ ಅನ್ಕೋತೀನಿ ಪ್ರೀವಿಯಸ್ ವೀಡಿಯೋಲಿ ಎಲ್ಲೋ ವಿ ಅಂತ ಒಂದು ಮಾಡಿದ್ದೆ, ಎಲ್ಲೋ ಇ ವಿ ಅಂತ, ಸಾರಿ ಬ್ಯಾಟ್ರಿ ಎಲ್ಲೋ ಇ ವಿ ಅಂತ. ಆಮೇಲೆ ಬ್ಯಾಟ್ರಿ ಒಂದು ಎಲೆಕ್ಟ್ರಿಕ್ ಸೈಕಲ್ ಒಂದು ಮಾಡಿದೆ, ಎಲೆಕ್ಟ್ರಿಕ್ ಇದೊಂದು ಮಾಡಿದ್ವಿ. 200 kilometers ರೇಂಜ್ ಹೋಗುತ್ತೆ ಈ ಗಾಡಿ. ಬಟ್ ಏನಪ್ಪ ಅಂದರೆ ಇಲ್ಲಿ ಇರೋ ಒಂದು ಬ್ಯಾಟ್ರಿ ಜೊತೆ, ಹೌದು ಈ ಬ್ಯಾಟ್ರಿ ಜೊತೆ ನೀವು ಇಲ್ಲಿ ಇನ್ನೊಂದು ಬ್ಯಾಟ್ರಿ ಹಾಕಿಸ್ಕೋಬೋದು. ಅದನ್ನ ಹಾಕ್ಸ್ಕೊಂಡ್ರೆ ಮಾತ್ರ 200 to 250 kilometers ರೇಂಜ್ ಹೋಗುತ್ತೆ ವಿತೌಟ್ ರಿಜಿಸ್ಟ್ರೇಷನ್ ಗಾಡಿ ಇವೆಲ್ಲ. ನೋಡೋಕ್ಕೂ ನೋಡಿ ಏನು ಸಖತ್ ಲುಕ್ ಇದೆ ಮಾತ್ರ. ಬ್ಲ್ಯಾಕ್ ಬ್ಯೂಟಿ ಚಿಂದಿ ಲುಕ್ ಇದೆ. ಇಲ್ಲಿ ಮುಂದೆ ಇನ್ನೂ ವೈಸರ್ ಎಲ್ಲ ಬರುತ್ತೆ, ಬೇಕಾದ್ರೆ ನೀವು ಹೈಟು ಹಾಕ್ಸ್ಕೋಬೋದು. ಇಷ್ಟೇ ಚಿಕ್ಕದು ಬರುತ್ತೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ಲುಕ್ಕು ತುಂಬಾ ಸಖತ್ತಾಗಿದೆ. ರಿಜಿಸ್ಟ್ರೇಷನ್ ಇಲ್ದಿರೋ ಗಾಡಿ 200 kilometers ಹೋಗುತ್ತೆ. ಈಸಾಗಿ ಓಡಾಡಿಸ್ಕೊಂಡಿರ್ಬೋದು, ಯಾವ ಪೊಲೀಸು ಹಿಡಿಯಲ್ಲ, ಯಾರು ಹಿಡಿಯಲ್ಲ, ಏನೂ ಇರಲ್ಲ, ಫುಲ್ ಆರಾಮು. ಲಗೇಜ್ ಹಾಕ್ಕೊಂಡು ಮನೆ ಹತ್ರ ಸುತ್ತಾಡೋದಕ್ಕೆ ಚಿಲ್ ಗಾಡಿ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾವು ಈ ಗಾಡಿನ ರಿವ್ಯೂ ಮಾಡ್ತಾ ಇದ್ದೀವಿ. ಈ ಗಾಡಿ ಬಂದು ನಮ್ಮ ಜಗದೀಶ್ ಅವರ ಶೋರೂಮಲ್ಲಿ ಇರುತ್ತೆ. ನೋಡಿ ಎಷ್ಟು ಗಾಡಿಗಳು ಇದೆ ಅಂತ. ಸೊ ಎಷ್ಟೊಂದು ಗಾಡಿಗಳ ರಿವ್ಯೂಸ್ ಎಲ್ಲ ನನ್ನ ಚಾನಲ್ ಬರ್ತಾ ಇರುತ್ತೆ, ಒಂದಾದ್ಮೇಲೊಂದು. ಸೊ ನೋಡಿ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ. ಇದು 200 to 250 kilometers ರೇಂಜ್ ಅಂತ ಹೇಳಿದ್ನಲ್ಲ, ಅದು ಪ್ರೈಸ್ ಏನಾದರೂ ನಿಮಗೆ ಬೇಕು, ಎಷ್ಟಾಗುತ್ತಪ್ಪ ಈ ಗಾಡಿಗೆ ಅಂದರೆ. ಸೊ ನಾರ್ಮಲ್ ಪ್ರೈಸ್ ಬಂದುಬಿಟ್ಟು ಈ ಗಾಡಿದು ನಿಮಗೆ 60 to 70 thousand ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಕಿಲೋಮೀಟ್ರ್ ಜಾಸ್ತಿ ಅಂದರೆ ರೇಂಜ್ ಜಾಸ್ತಿ ಆಗ್ತಾ ಆಗ್ತಾ ಪ್ರೈಸು ಜಾಸ್ತಿ ಆಗ್ತಾ ಹೋಗುತ್ತೆ. ಲೈಕ್ ಬ್ಯಾಟ್ರಿ ಎಕ್ಸ್ಟ್ರಾ ಹಾಕ್ತಾರಲ್ಲ, ಸೊ ನಿಮಗೆ ರೇಂಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗೊಂದು 20-30 ಅಷ್ಟೇ ಸಾಕು ಅಂದರೆ ಎಕ್ಸ್ಟ್ರಾ ಬ್ಯಾಟ್ರಿ ಏನು ಬೇಡ, 80-85 kilometers ರೇಂಜ್ ಹೋಗುತ್ತೆ. ನಿಮ್ಗೆ ಇನ್ನೊಂದು 20-30 kilometers ರೇಂಜ್ ಜಾಸ್ತಿ ಬೇಕು ಅಂದರೆ ಅದು ಸಿಗುತ್ತೆ. ಅದೇ ಬ್ಯಾಟ್ರಿ ಚೇಂಜ್ ಮಾಡ್ಕೋಬೋದು, ಬ್ಯಾಟ್ರಿ ಅಲ್ಲೊಂದಿದೆ. ಸೊ ತೋರಿಸ್ತೀನಿ, ಇಲ್ಲಾಂದರೆ ಡೌಟ್ ಇತ್ತು ಅಂದರೆ ಪ್ರೀವಿಯಸ್ ವೀಡಿಯೋಲಿ ಒಂದು ಹಾಕಿದ್ದೀನಿ, ಹೋಗಿ ನೋಡ್ಕೊಂಡು ಬರ್ಬೋದು, ಐ ಬಟನ್ ಇರುತ್ತೆ. ಸೊ ನಿಮಗೆ ಏನಾದರೂ 200-250 kilometers ರೇಂಜಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ಈ ಥರ ರಿಜಿಸ್ಟ್ರೇಷನ್ ಇಲ್ಲಿರೋ ಗಾಡಿಗಳ ಬಗ್ಗೆ, ಅದು ಪ್ರೈಸ್ ಏನಾದರೂ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಎಷ್ಟಾಗ್ಬೋದು ಆ ಗಾಡಿ ಪ್ರೈಸು, ಅದಕ್ಕೆ ಬ್ಯಾಟ್ರಿ ಎಕ್ಸ್ಟ್ರಾ ಹಾಕಿದ್ರೆ ಎಷ್ಟಾಗುತ್ತೆ ಅಂತ. ಸೊ ಸದ್ಯಕ್ಕೆ ಇವಾಗ ಈ ಗಾಡೀಲಿ ಏನೇನು ಇದೆ ಅಂದರೆ, ಸೊ ಫಸ್ಟ್ ಬಂದು ಗಾಡಿಗೆ ಹಬ್ ಮೋಟರ್ ಇದೆ. ನೆಕ್ಸ್ಟು ಈ ಕಡೆ ಬರ್ತೀವಿ ಅಂದರೆ ಡ್ಯುಯಲ್ ಡಿಸ್ಕು, ಎರಡೂ ಕಡೆ ಒಳ್ಳೆ ಡಿಸ್ಕ್ ಇದೆ. ಆಮೇಲೆ ಟೈರ್ಸ್ ಬಂದು ಒಂದು ಸ್ವಲ್ಪ ಶಾರ್ಟ್ ಟೈರ್ಸ್, ತುಂಬಾ ಚಿಕ್ಕದು ಮತ್ತು ಫ್ಲ್ಯಾಟ್ ಟೈರ್ಸ್ ಇದೆ. ಸೊ ನಿಮಗೆ ಇಲ್ಲಿ ಒಂದು ಒಳ್ಳೆ ಸ್ಪೇಸ್ ಸಿಗುತ್ತೆ ಲಗೇಜ್ ಎಲ್ಲ ತೊಗೊಬರೋದಕ್ಕೆ. ಸೊ ನೆಕ್ಸ್ಟ್ ಬಂದು ಕಾಲು ಇಟ್ಕೊಳ್ಳೋದಕ್ಕೆ ಒಂದೊಳ್ಳೆ ಮಾಡ್ರನ್ ಸಿಸ್ಟಮ್ ನೋಡಿ ಈ ಥರ. ನೆಕ್ಸ್ಟ್ ಇನ್ಕ್ಲೋಸ್ ಅಷ್ಟೇ. ಕೂತಿರ್ತೀರ ಅಂದ್ಕೊಳ್ಳಿ, ಹಿಂಗೆ ಕಾಲಲ್ಲ ಹಿಂಗೆ ಅಂದ್ರೆ ಬೇಡ, ಹಿಂಗೆ ಅಂದರೆ ಸಾಕು ಹಿಂಗೆ ಬರುತ್ತೆ, ಹಿಂಗೆ ಕಾಲು ಇಟ್ಕೋಬೋದು, ಮತ್ತು ಹಿಂಗೆ ಅಂದರೆ ಸಾಕು ಹಿಂಗೆ ಲಾಕ್ ಆಗುತ್ತೆ ಅಷ್ಟೇ. ಚೆನ್ನಾಗಿದೆ ಅಲ್ಲ, ಒಂಥರ ಒಳ್ಳೊಳ್ಳೆ ಫೀಚರ್ಸ್ ಎಲ್ಲ ಇದೆ. ಸೊ ನಿಮಗೆ ಪ್ರೀವಿಯಸ್ ಒಂದು ಗಾಡೀಲಿ ಕ್ರೂಸ್ ಕಂಟ್ರೋಲ್ ಎಲ್ಲ ಇತ್ತು, ಬಟ್ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಎಲ್ಲ ಏನೂ ಇಲ್ಲ. ಡೈರೆಕ್ಟು ಹಿಂಗೆ ನೋಡಿ ಆನ್ ಮಾಡಿದ ತಕ್ಷಣವೇ ಕೂತ್ಕೋತೀರ ಅಂದ್ಕೊಳ್ಳಿ. ಸೊ ಹೋಗುತ್ತೆ ಹಿಂಗೆ ನೋಡಿ, ಅದೇ ಇಲ್ಲಿ ಪಿ ಅಂತ ಹಾಕ್ಬಿಟ್ರೆ ಪಾರ್ಕಿಂಗ್ ಮೋಡು ಆಫ್ ಆಗೋಗುತ್ತೆ ನೋಡಿ, ಮೂವ್ ಆಗಲ್ಲ ಎಕ್ಸಲೇಟ್ರು. ಪಾರ್ಕಿಂಗ್ ಮೋಡ್ ಆಫ್ ಮಾಡಿದ್ವಿ ರೆಡಿ ಅಂತ ಇಲ್ಲಿ ತೋರಿಸುತ್ತೆ ನೋಡಿ. ಪಾರ್ಕಿಂಗ್ ಮೋಡ್ ಆನ್ ಮಾಡಿದ್ರೆ ಪಾರ್ಕಿಂಗಿಗೆ ಬಂದುಬಿಡುತ್ತೆ, ಸೊ ಆವಾಗ ಗಾಡಿ ರೈಡ್ ಆಗಲ್ಲ. ಪಾರ್ಕಿಂಗ್ ಮೋಡ್ ಹಾಕ್ಬಿಟ್ಟು ಮನೆ ಹತ್ರ ಹಿಂಗೆ ಇಡ್ಬೋದು ಫ್ರೆಂಡ್ಸ್ ಬಂದಾಗ, ಯಾಕಂದ್ರೆ ಹಿಂಗೆ ಅದು ವಾ ನೋಡಿ ಆ ಥರ ಮಿಸ್ ಆಗುತ್ತೆ. ಈಗ ನೋಡಿ ಆಫ್ ಆಗಿದೆ, ಹಂಗೆ ಆ ಥರ ಆಗುತ್ತೆ. ಸಡನ್ನಾಗಿ ನೀವೇನೋ ಆನ್ ಮಾಡಿರ್ತೀವಿ, ಯಾವ ಏನು ಮಚ್ಚಾ ಅಂತ ಹಿಂಗೆ ಅಂದ್ಬಿಟ್ರೆ ಸಾಕು, ಹಂಗೆ ಮುಂದೆ ಹೋಗ್ಬಿಡ್ತೀವಿ. ಸೊ ಪಾರ್ಕಿಂಗ್ ಮೋಡ್ ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ರಿವರ್ಸ್ ಮೋಡ್ ಅಂತ, ಹಿಂಗೆ ಹಾಕೊಂಡ್ರೆ ಫಸ್ಟು ಪಾರ್ಕಿಂಗ್ ಮೋಡ್ ಆಫ್ ಮಾಡಬೇಕು, ಆಮೇಲೆ ರಿವರ್ಸ್ ಮೋಡು ಹಿಂಗೆ ಇಟ್ಕೊಂಡು ಎಕ್ಸಲೇಟರ್ ಕೊಟ್ಟರೆ ನಿಧಾನಕ್ಕೆ ಹಿಂದೆ ಹೋಗುತ್ತೆ ನೋಡಿ ಅಷ್ಟೇ. ಸೊ ಚೆನ್ನಾಗಿದೆ. ಆಮೇಲೆ ಹೈ ಬೀಮು ಲೋ ಬೀಮು ನಿಮಗೆ ಸ್ಪೀಡಿಗೆ ಬಂದು ಫಸ್ಟ್ ಗೇದು ಸೆಕೆಂಡ್ ಗೇದು ಥರ್ಡ್ ಗೇದು, ಲೈಕ್ ಗೇದು ಮೋಡು ಏನು ಬೇಕಾದ್ರೂ ಅನ್ಬೋದು. ಇಲ್ಲೂ ತೋರಿಸುತ್ತೆ ನಿಮಗೆ ಮೋಡ್ ಯಾವುದಿದೆ ಅಂತ. ಸೊ ಫಸ್ಟು ಸೆಕೆಂಡು ಥರ್ಡಲ್ಲಿ 20, 30, 40 ಆ ಥರ ಸ್ಪೀಡಲ್ಲಿ ಹೋಗುತ್ತೆ. ರಿಜಿಸ್ಟ್ರೇಷನ್ ಇಲ್ಲದ ಗಾಡಿ ಅಲ್ವಾ, ಸೊ 40 ಲಾಸ್ಟ್ ಮಾಡಿದ್ದಾರೆ. ಫ್ರಂಟಿಂದ ಲುಕ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ, ಹಿಂದೆಗಡೆಯಿಂದ ನೋಡೋಕ್ಕಂತೂ ಇನ್ನೂ ಸಖತ್ತಾಗಿದೆ. ತೋರಿಸ್ತೀನಿ ಬನ್ನಿ, ಹಿಂದೆಗಡೆಯಿಂದ ನೋಡೋದಕ್ಕೋಸ್ಕರ ತುಂಬಾ ಸಖತ್ತಾಗಿದೆ. ಬ್ಲ್ಯಾಕ್ ಅಂತೂ ಕ್ರೇಜಿ ಆಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮಗೇನು ಅನ್ನಿಸ್ತು ಅಂತ ಒಂದು ಸಲ ಕಮೆಂಟ್ ಮಾಡಿ, ಈ ಗಾಡಿನ ಒಂದು ಸಲ ಓಡಿಸಿ ನೋಡೋಣ. ಸೆಂಟ್ರ್ ಸ್ಯಾಂಡು ಇದೆ,
ಮೇನ್ ಎಲೆಕ್ಟ್ರಿಕ್ ಗಾಡಿಗಳಿಗೆ ಸೆಂಟ್ರ್ ಸ್ಟ್ಯಾಂಡ್ ಇರಬೇಕು, ಎಲ್ಲ ಥರ ಫುಟ್ ರೆಸ್ಟ್ ಇರಬೇಕು, ಇಟ್ಕೊಳ್ಳೋಕ್ಕೆ ಎಲ್ಲನೂ ಇರಬೇಕು ಗಾಡಿಗಳಿಗೆ, ಇಲ್ಲಾಂದ್ರೆ ತುಂಬ ಕಷ್ಟ ಆಗೋಗುತ್ತೆ. ಸೊ ನಾಟ್ ಬ್ಯಾಡ್, ಚೆನ್ನಾಗಿದೆ. ಈಗ ಈ ಗಾಡಿನ ಓಡಿಸಿ ನೋಡುವ. ಇನ್ನೊಂದು ಮೇನ್ ಫೀಚರ್ ಏನಪ್ಪ ಅಂದರೆ, ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಎಲ್ಲಿ ಅಂತ ಹೇಳಿಲ್ಲ ಅಲ್ವಾ ನಿಮಗೆ. ಚಾರ್ಜಿಂಗ್ ಪಾಯಿಂಟ್ ಹೇಳೋದಕ್ಕಿಂತ ಮುಂಚೆ, ಇಲ್ಲಿ ಯು ಎಸ್ ಬಿ ಚಾರ್ಜರ್ ಬೇರೆ ಇದೆ. ನೀವು ಯು ಎಸ್ ಬಿ ಚಾರ್ಜರಲ್ಲಿ ನಿಮ್ಮ ಫೋನ್ನ ಕನೆಕ್ಟ್ ಮಾಡಿ ಫೋನ್ ಇಟ್ಬಿಟ್ಟು ಚಾರ್ಜ್ ಮಾಡ್ಕೊಂಡು ರೈಡ್ ಮಾಡ್ಬೋದು, ಬ್ಯಾಟ್ರಿ ಪರ್ಸೆಂಟೇಜ್ಗೆ ಏನೂ ಅಫೆಕ್ಟ್ ಆಗೋದಿಲ್ಲ. ನೆಕ್ಸ್ಟು ಇಲ್ಲೇನಾದರೂ ತರ್ತೀನಿ ಅಂದರೆ ಕವರಲ್ಲಿ ಆರಾಮಾಗಿ ಹುಕ್ ಮಾಡ್ಕೊಂಡು ಹೋಗ್ಬೋದು. ಚಾರ್ಜಿಂಗ್ ಪೋರ್ಟ್ ಬಂದು ಇಲ್ಲಿರುತ್ತೆ ನೋಡಿ, ಹಿಂಗೆ ಓಪನ್ ಮಾಡಿ ಹಿಂಗೆ ತೆಗೆದ್ರೆ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇದೆ ನೋಡಿ. ನೆಕ್ಸ್ಟು ಆಮೇಲೆ ಹಿಂಗೆ ಹಾಕ್ಬಿಟ್ರೆ ಲಾಕ್ ಅಷ್ಟೇ. ಸೊ ಸಿಂಪಲ್, ತುಂಬಾ ಸಿಂಪಲ್ಲು, ಚೆನ್ನಾಗಿದೆ. ಬನ್ನಿ ಓಡಿಸಿ ನೋಡುವ ಹೆಂಗಿದೆ ಅಂತ. ಆವತ್ತು ಅಷ್ಟೇ ಗಾಡಿ ನಿಲ್ಲಿಸ್ಬೇಕಾದ್ರೆ ಪಾರ್ಕಿಂಗ್ ಮೋಡಲ್ಲಿ ಹಾಕೋದನ್ನ ಮರಿಬೇಡಿ, ಮರೆತೇ ಪಕ್ಕ ಹೇಳ್ತೀನಿ. ಯಾರಾದ್ರು ಹೋಗಿ ಗುದ್ದುತ್ತೀವಿ, ಯಾರಾದರೂ ಬಂದು ಫಸ್ಟು ಯಾರಿಗೆ ಗಾಡಿ ತೋರಿಸಿ ಫಸ್ಟ್ ಎಕ್ಸಲೇಟರ್ ಕೈ ಬಂದು ಹಿಂಗೆ ಹಿಂಗೆ ಅಂತ ಇರ್ತದೆ. ಸೊ ಟ್ರಾಟಲ್ ಪಕ್ಕ ಕೊಟ್ಟೆ ಕೊಡ್ತದೆ, ಸೊ ಹಾಳಾಗುತ್ತೆ. ಸೊ ಹುಷಾರಾಗಿದೆ, ಪಾರ್ಕಿಂಗ್ ಮೋಡ್ ಹಾಕಿರಿ, ಅದೆಲ್ಲ ಯೂಸ್ ಮಾಡಿ. ಹೆಡ್ಲೈಟ್ ನಮಗೆ ಈಗ ಸದ್ಯಕ್ಕೆ ಬೇಡ, ಆಫ್ ಮಾಡಿ ಇದನ್ನು. ಸೊ ನೋಡ್ಬೋದು ನೀವು ಫಸ್ಟು ಮೋಡ್ ನಂಬರ್ ಒನ್, ಮೊದಲನೇ ಮೋಡಲ್ಲಿ 2023 ಲಾಸ್ಟ್ ಅಷ್ಟೇ ಹೋಗ್ತಾ ಇರೋದು. ಸೊ ನಾಟ್ ಬ್ಯಾಡ್, ನಿಮಗೆ ರಿಜಿಸ್ಟ್ರೇಷನ್ ಇಲ್ದಿರೋ ಗಾಡಿ, ಆಮೇಲೆ ಈ ಥರ ಗಾಡಿಗಳು ಬಂದುಬಿಟ್ಟು ನಿಮಗೆ ಓಡಿಸೋದು ಸ್ವಲ್ಪ ಏಜ್ ಆಗಿರೋ ತೊಗೊಂಡಿರ್ತಾರೆ ನೋಡಿ. ಯಾರಾದರೂ ತುಂಬ ಸ್ಪೀಡಾಗಿ ಹೋಗಲ್ಲ, ನಾವು 20-30 ಸಾಕು ಅನ್ನೋವ್ರಿಗೆ ಈ ಗಾಡಿ ತುಂಬ ಯೂಸ್ ಆಗುತ್ತೆ. ಇವಾಗ ಇವಾಗ ಕಲಿತಾ ಇದ್ದೀವಿ ಗಾಡಿ, ಬಟ್ ಪೆಟ್ರೋಲ್ ಗಾಡೀಲಿ ಕಲಿಯೋಕೆ ಆಗಲ್ಲ, ತುಂಬ ಕಷ್ಟ ಇದೆ. 100 ರುಪೀಸ್ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಕಲಿಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಅನ್ನೋರು ಈ ಥರ ಗಾಡಿಗಳು ತೊಗೊಂಡು ಆರಾಮಾಗಿ ಕಲಿತು ಆಮೇಲೆ ಬೇರೆ ಗಾಡಿಗಳನ್ನ ಓಡಿಸ್ಬೋದು. ಓಕೆ, ಓಯ್ ಸೈಕಲ್ ಇದ್ದಂಗೆ ಆಯ್ತಲ್ಲ ಆಗೋದು, ಇದು ವೆಯ್ಟ್ ಅನ್ಸಲ್ಲ. ಅಯ್ಯೋ, ಬಟ್ ವೀಲ್ ತುಂಬ ಚಿಕ್ಕದಲ್ವಾ, ದಬಾಕೋಬಿಡುತ್ತೆ ನೋ ಅನ್ಸುತ್ತೆ. ಸೊ ಇವಾಗ ಮೋಡ್ ನಂಬರ್ 2 ಹಾಕೋಣ. ಓ ಓ ಓ ಓ ವೈ ಕ್ರೇಜಿ, ಚೆನ್ನಾಗಿ ಹೋಗ್ತಾ ಇದೆ, ಸೂಪರ್ ಆಗಿದೆ. ಓಹೋ ಹೋ ಹೋ ಹೋ, ಚಿಂದಿ ಇದೆ ಗುರು, ಚಿಂದಿ ಆಗಿದೆ ನೋಡಿ. ಆರಾಮಾಗಿ 30 ಹೋಗ್ತಾ ಇದ್ದೀವಿ ಅಂದರೆ ಸಿಟಿಯಲ್ಲೆಲ್ಲ ಪೀಸ್ ಓವರ್ಟೇಕೆಲ್ಲ ಹೊಡೆದ್ಬಿಟ್ಟೆ ನಾನು ನೋಡಿದ್ವಾ ಹೆಂಗೆ ಅಂತ. ಸಾಕು ಇಷ್ಟಿತ್ತು ಅಂದರೆ ಬೇಜಾರಾಗಿತ್ತು. ಇನ್ನು ಸೆಕೆಂಡ್ ಮೋಡಲ್ಲಿ ಈಗ ಥರ್ಡ್ ಮೋಡ್ಗೆ ಹಾಕೋಬಿಡ್ತೀವಿ ಅಂದ್ಕೊಳ್ಳಿ, ಇನ್ನೂ ಜಿಂಗ್ ಚಾಕ್ ಅಂತ ಹೋಗ್ತಾ ಇರುತ್ತೆ. ಅಳ್ದೆಲ್ಲ ಇಳಿಸಿ ಟೆಸ್ಟ್ ಮಾಡ್ತಾ ಇದ್ದೀವಿ, ನನಗೆ ಸೊಂಟ ನೋವು ಬರುತ್ತೆ ಅಷ್ಟೇ ಇವೆಲ್ಲ ಟೆಸ್ಟಿಂಗ್ ಮಾಡೋದು. ಸೊ ಸಸ್ಪೆನ್ಷನ್ನು ಚೆನ್ನಾಗಿದೆ, ಒಳಗಡೆ ಗಾಡೀಲಿ ಯಾವುದೇ ಪಾರ್ಟ್ಸು ಗಲಗಲ ಗಲಗಲ ಗಲ ಅಂತ ಶೇಕ್ ಆಗ್ತಾಯಿಲ್ಲ, ಒಂದು ಚೆನ್ನಾಗಿದೆ, ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು. ಹಂಪೆಲ್ಲ ಹಾಸಿದ್ರೆ ನಮಗೇನು ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಸಸ್ಪೆನ್ಷನ್ ಅದಿಗೆಲ್ಲ ಚೆನ್ನಾಗಿದೆ, ಒಳಗಡೆನೂ ಅಷ್ಟೇ ಗಾಡೀಲಿ ಯಾವ ಪಾರ್ಟ್ಸ್ನು ಶೇಕಿಂಗ್ ಏನಿಲ್ಲ, ಸೂಪರ್ ಅಂತಲೇ ಹೇಳ್ಬೋದು. ಸ್ಪೀಡು ನೋಡಿ, ಆರಾಮಾಗಿ 36-38 ಹೋಗುತ್ತೆ ನೋಡಿ. ಹಾಕಿ ಉಜ್ಜುತ್ತಾ ಇದ್ದೀನಿ ನಾನಂತೂ, ಏನೂ ಆಗ್ತಾಯಿಲ್ಲ. ಸೊ ಸೂಪರ್, ಚೆನ್ನಾಗಿ ಮಾಡೋರೆ, ಒಳ್ಳೆ ಕಂಪನಿ, ಒಳ್ಳೆ ಗಾಡಿ. ಸೊ ಈ ಗಾಡಿ ನಿಮಗೇನಾದರೂ ಬೇಕು ತೊಗೋಬೇಕು ಅನ್ಸ ನಮ್ಮ ಜಗದೀಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಗಾಡಿ ಜೊತೆ ನಿಮಗೆ ಮುಂದೆಗಡೆ ಒಂದು ವೈಸರ್ ಕೊಡ್ತಾರೆ, ಹಿಂದೆಗಡೆ ಬ್ಯಾಕ್ ರೆಸ್ಟ್ ಕೊಡ್ತಾರೆ. ನಿಮ್ಮ ಬ್ಯಾಟ್ರಿ ಎಕ್ಸ್ಟ್ರಾ ಬೇಕು ಅಂದರೆ ಬ್ಯಾಟ್ರಿ ಎಕ್ಸ್ಟ್ರಾ ಹಾಕ್ಸ್ಕೋಬಹುದು. ಸದ್ಯಕ್ಕೆ ಗಾಡಿ ಜೊತೆ ಕೊಡೋದು ಅಷ್ಟೇ. ಪ್ರೈಸು ನಿಮಗೆ ಈ ಶಾಪಿಗೆ ಬನ್ನಿ, ನೀವು ಕೇಳೋ ರೇಂಜ್ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ. 60-70,000 ನಿಮ್ಮ ರೇಂಜ್ನ ಸ್ಟಾರ್ಟ್ ಆಗುತ್ತೆ ಪ್ರೈಸಸ್ ಇದ್ದು. ಸೊ ನಾಟ್ ಬ್ಯಾಡ್, ಆರಾಮಾಗಿ ತೊಗೋಬೋದು, ಏನು ಅಂತ ಏನು ಸೀನ್ ಇಲ್ಲ. ಚೆನ್ನಾಗಿದೆ ನೋಡಿ, ಓಡಿಸೋದಕ್ಕೂ ಪೇಸ್ ಆಗಿದೆ. 40 ಹೋಗ್ತಾ ಇದೆ, 40 ಲಾಸ್ಟ್ ಇದ್ರ ಮೇಲೆ ಹೋಗಲ್ಲ ಗಾಡಿ. ಜಗದೀಶ್ ಅದೇ ಹೇಳಿಬಿಟ್ರು, ಬ್ರೋ 40 ಮೇಲೆ ಹೋಗಲ್ಲ ಗಾಡಿ ಅಂತ, ಯಾಕಂದರೆ ಅವ್ರು ಲಾಕ್ ಮಾಡಿಬಿಟ್ಟಿದ್ದಂತೆ. ಅಷ್ಟೇ ಕೂಲ್, ಚೆನ್ನಾಗಿದೆ. ಟರ್ನಿಂಗ್ ಇರ್ನಿಂಗ್ ಎಲ್ಲ ಮಾಡೋದಕ್ಕೂ ಚೆನ್ನಾಗಿದೆ, ಏನೋ ಒಂಥರ ಸೈಕಲ್ ಓಡಿಸ್ದಂಗೆ ಇದೆ ಗುರು. ನನಗಂತೂ ಇಟೇ ಇಟ್ಕೊಂಡು ಕಾಣಿಸ್ತಾ ಇದ್ದೀನಿ ಬೇರೆ ಇದರಲ್ಲಿ ಕುತ್ಕೋಬಿಟ್ಟು. ಸಾಕಾದಾಗಿದೆ ಮತ್ತು ಓಡಿಸೋದಕ್ಕೆ ಒಂಥರ ಏನೋ ಫೀಲು, ಏನು ಹೇಳ್ತೀರಾ, ಮಸ್ತಾಗಿದೆ. ಏ ನಾಯಿ ಮರಿ ಸೈಡ್ಗೆ ಹೋಗು. ಸೊ ನೋಡೋದ್ವಲ್ಲ ಓ ಹೆಂಗಿದೆ ಈ ಗಾಡಿ, ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಯ್ತಾ ಅಂತ. ನಿಮಗೇನಾದ್ರು ಎಕ್ಸ್ಟ್ರಾ ಬೇಕಾಗಿತ್ತಾ, ಇಲ್ಲ ಗಾಡಿ ಚೇಂಜಸ್ ಇರಬೇಕಾಗಿತ್ತಾ, ಇದು ಇರಬೇಕಾಗಿತ್ತು, ಅದು ಇರಬೇಕಾಗಿತ್ತು. ನಿನ್ನೆ ಒಂದು ವೀಡಿಯೋ ನೋಡೋದಲ್ಲ, ಅದರಲ್ಲಿ ಕ್ರೂಸ್ ಕಂಟ್ರೋಲ್ ಇತ್ತು, ಲೈಕ್ ನೀವು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೀವಿ ಅದು ಲಾಕ್ ಮಾಡಿದ್ರೆ ಎಕ್ಸಲೇಟರ್ ಕೊಡೋದೇ ಬೇಡ, ಹಂಗೆ ಹೋಗ್ತಾ ಇರುತ್ತೆ. ಸೊ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಇಲ್ಲ. ಸೊ ಕ್ರೂಸ್ ಕಂಟ್ರೋಲ್ ಇದರಲ್ಲೂ ಬೇಕಾಗಿತ್ತಾ,
ಇಲ್ಲ ನೆಸಸರಿ ಏನು ಇಲ್ಲ ಅಂತ ಅನಿಸುತ್ತಾ ಕಮೆಂಟ್ ಮಾಡಿ, ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡ್ರಪ್ಪ. ವೀಡಿಯೋ ಇಷ್ಟ ಆಗಿದೆ ಆದಷ್ಟು ಶೇರ್ ಮಾಡಿರಿ. ಆಯ್ತಾ, ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ. ಬೈ ಬಾಯ್.